ನನ್ ಮಗಂದ ಡೈಲಾಗ್ ಬೇಕು ಗುರು ಅಂತ ಕೇಳ್ತಾರೆ. ಯಶ್ಗೆ ಸಾರಿ ಕೇಳಲಿಲ್ಲ ಅಂದ್ರೆ ನಿಂಗಷ್ಟೇ ಅಂತ ಹೇಳ್ತಾ ಇದಾರೆ. ಯಾಕೆ ಯಶ್ಗೆ ಸಾರಿ ಕೇಳ್ಬೇಕು ಅಂತ ಹೇಳ್ತಿದಾರೆ? ಅವ್ರು ಮಾಧ್ಯಮದವ್ರು ಇಷ್ಟಲ್ಲಿ ಮಾತಾಡಿದ್ಕೆ ನಾನು ಯಶ್ಗೆ ಬೈದೆ. ನಾನು ಮಾಧ್ಯಮದವ್ರನ್ನ ಬಹಳ ಇಷ್ಟಪಡ್ತೇನೆ. ಇವತ್ತು ಮಾಧ್ಯಮದವರು ಪತ್ರಕರ್ತರಿಂದ ನಾನು ಬೆಳಕು ಬಂದಿರೋದು. ತಪ್ಪು ಮಾಡದೆ ಅವನ್ನ ಬೈದವನ ನಾನು ಸಾರಿ ಕೇಳಲ್ಲ. ಅವನು ಸಿನಿಮಾದಲ್ಲಿ ಇರೋ, ಇವನು ರಿಯಲ್ ಇರೋ, ನೀನು ಯಾರು ಕೇಳ್ತಾ ಇದೆಯಾ ಕೇಳು ಅಂತ ಅಷ್ಟೇ ಅಂತಾರ. ಬಾ, ಎಲ್ಲಿ ಬರ್ತೀಯಾ, ಎಲ್ಲೋ ಬರ್ತೀಯಾ. ಅವರು ಸಮಾಜ ಸೇವೆ ಮಾಡ್ತಾ ಇದಾರಲ್ಲ, ಕೆರೆ ನೀರು ಈಗ ಬಂದ್ರು ಈಗ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಹುಚ್ಚ ವೆಂಕಟ್ ಒಬ್ಬನೇ ಮಾಡ್ತಿದ್ದಲ್ವಾ? ಅವಾಗ ಅವಾಗ ಯಾಕೆ ನಮ್ಮ ಪಬ್ಲಿಸಿಟಿ ಕೊಟ್ಟಿಲ್ಲ? ನೀವು ಕೊಟ್ಟಿದ್ರಲ್ಲ ಮೀಡಿಯಾದವ್ರಲ್ಲ, ನಿಮ್ ಜೊತೆ ನಿಂತು ನೀವೇ ಹೇಳಿದಿರಿ. ಬಾಹುಬಲಿ ಟು ನೋಡಿದೆ ಅಂತ ಹೇಳ್ತಾ ಇದಾರೆ. ನೋಡಿದ್ರನ ಖುಷಿ ಆಯ್ತಾನ? ನಂದು ಹಂಗೆ ನೋಡ್ರ, ಬಾಹುಬಲಿ ಚೆನ್ನಾಗೈತಾನ? ಖುಷಿ ಆಯ್ತಾನ? ನಂದು ಹಂಗೆ ಹೇಳ್ರ. ನೀನೆಂತ ಸಿನಿಮಾ ಮಾಡಿದ್ಯ ಅನ್ನೋತರ ಕೇಳ್ತಾರೆ ನೋಡಿ. ಏನು ಏನ್ ಸಿನಿಮಾ ಮಾಡಿದಿರ ನೀವು ಅಂತ, ನಿಮ್ಮ ನಡವಳಿಕೆ ಬದಲಾವಣೆ ಮಾಡ್ಕೊ ಅಂತ ಎಲ್ಲ ಕಮೆಂಟ್ ಮಾಡ್ತಿದ್ದಾರೆ. ನಾನು ಹುಟ್ಟಾಗಿಂದ ಇರೋದೇ ಹಿಂಗೆ. ನನ್ನ ಬದಲಾಯಿಸಕ್ಕೆ ನಮ್ಮ ಅಪ್ಪ ಅಮ್ಮ ಇಂದ ಸಾಧ್ಯ ಇಲ್ಲ. ಪ್ರೀತಿ ಕೊಡೋ ಕಡೆ ಕಣ್ಣೀರು ಕೊಡ್ತೇನೆ. ಪ್ರೀತಿಗೋಸ್ಕರ ಕಣ್ಣೀರು ಹಾಕ್ತೀನಿ. ಇವಾಗ ಹಾಕಿರುವ ಕಣ್ಣೀರು ಕನ್ನಡಿಗರಿಗೋಸ್ಕರ, ಕರ್ನಾಟಕದವ್ರಿಗೋಸ್ಕರ, ನಿಮಗೋಸ್ಕರ. ಅದೇ ನನ್ನ ದ್ವೇಷಿಸೋರಿಗೆ ಎಕಳ ಕೊಡ್ತೇನೆ. ಮೂವಿನ ನೋಡೋದು ಬಿಡೋದು ನಮ್ಮಿಷ್ಟ, ನೀವು ನಮ್ಗೆ ನೋಡ್ಲೇಬೇಕು ಅಂತ ಯಾಕೆ ತಾಕೀತು ಮಾಡ್ತೀರಾ? ನಾನು ನೋಡ್ಲೇಬೇಕು ಅಂತ ಹೇಳ್ತಿಲ್ಲಪ್ಪ. ನಾವು ಯಾಕೋ ನೋಡ್ತಿಲ್ಲ ಅಂತ ಕೇಳ್ತಿರೋದು ಯಾಕೋ? ಗ್ರಾಮ್ಯಾಟಿಕಲ್ ಮಿಸ್ಟೇಕು, ಗ್ರಾಮರ್.